ಕನ್ನಡದ ಕೋಟ್ಯಾಧಿಪತಿ ಆಡೋಣ. ನಾನು ಪ್ರಶ್ನೆ ಕೇಳ್ತೀನಿ, ಆಪ್ಷನ್ಸು ಕೊಡ್ತೀನಿ, ನೀನು ಉತ್ತರ ಕೊಡಬೇಕು. ಹ್ಮ್, ನಿಮ್ಮ ಮೊದಲನೆಯ ಪ್ರಶ್ನೆ, ನಿಮಗೆ ಈ ಫೋಟೋದಲ್ಲಿರುವ ವ್ಯಕ್ತಿಯ ಪರಿಚಯ ಹೇಗೆ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ನಾವು ನಿಮಗೆ ಕೊಡೋ ಶಿಕ್ಷೆಗಳ ಆಪ್ಷನ್ಸ್: ಆಪ್ಷನ್ ಎ, ಚಡ್ಡಿ ಒಳಗೆ ಚೇಳು. ಆಪ್ಷನ್ ಬಿ, ಲಾಟಿಗೆ ಖಾರದ ಪುಡಿ. ಆಪ್ಷನ್ ಸಿ, ಐಸ್ ಮೇಲ್ ಮಲಗೋ ಭಾಗ್ಯ. ಆಪ್ಷನ್ ಡಿ, ಲಾಕ್ಅಪ್ ಡೆತ್. ಮೇಡಮ್, ಅವ್ನು ನನ್ನ ಫ್ರೆಂಡ್ ಮಂಜುನಾಥ್ ಮೇಡಮ್. ಅದ್ ಗೊತ್ತಿದೆ, ನೀ ಓಡಿಸ್ತಿದ್ ಕಾರ್ ನಿಂದು ಅಥವಾ ಬೇರೆಯವ್ರದ್ದು? ಈ ಪ್ರಶ್ನೆಗೆ ಆಪ್ಷನ್ಸ್ ಇಲ್ಲಪ್ಪ. ಸರ್, ನಿಜವಾಗ್ಲೂ ಆ ಕಾರ್ ನಂದಲ್ಲ ಸರ್, ಮಂಜುಂದೇ. ಮಂಜು ಎಲ್ಲಿದ್ದಾನೆ ಇವಾಗ? ನೆನ್ನೆ ರಾತ್ರಿ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಮೇಡಮ್. ಪಾಪ ತೊಳ್ಕೊಳಕ್ ಹೋಗಿರ್ಬೇಕು, ಯಾಕೆ ನೀನ್ ಹೋಗ್ಲಿಲ್ವಾ? ಮೇಡಮ್, ನೀವ್ ಏನ್ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ಏನ್ ನಡೀತಾ ಇದೆ? ಸತ್ಯವಾಗ್ಲೂ ನಾನೇನು ಮಾಡಿಲ್ಲ ಮೇಡಮ್. ಮದರ್ ಪ್ರಾಮಿಸ್. ಮದರು ಫಾದರು ಎಲ್ಲಾರು ನೆನಪು ಮಾಡಿಸ್ತೀವಿ. ರೀ ಮಹಂತೇಶ್, ಆ ಮಂಜುನ ಫೋನ್ ಮಾಡ್ರಿ, ಆ ನನ್ನ ಮಗನ ಫೋನ್ ಆಗ್ಲಿಂದ ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್ ಬರ್ತೀಯಾ? ಮಾಡ್ತೀನಿ ಮೇಡಮ್. ಇವ್ರಿಗೆ ಹೇಳಿದ್ರೆ ನೀವು ಮಾಡ್ತೀರಾ? ಮಾಡ್ತೀನಿ. ಸ್ವಿಚ್ ಆಫ್ ಮೇಡಮ್. ಕೊಲೆಗಾರ ನಾಪತ್ತೆ, ಹುಡುಕಿ ಕೊಟ್ಟವರಿಗೆ ಬಿಡುಗಡೆ, ಇಲ್ಲದೆ ಹೋದ್ರೆ ತಿತಿ ವಡೆ. ಮೇಡಮ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಒಂದೆರಡು ಕಾಸು ಮಾಡ್ಕೊ ಅಂತ ಕಾರ್ ತಂದು ಬಿಟ್ಟ. ನಾನು ತಂದೆ, ಆದ್ರೆ ಹಿಂಗ್ ತಗ್ಲಾಕೊಂತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಅಮ್ಮ. ಮೇಡಮ್, ಧರ್ಮಸ್ಥಳ ಸ್ಟೇಷನ್ಗೆ ಕಾಲ್ ಮಾಡಿ, ಇವನ್ ಫ್ರೆಂಡ್ ಫೋಟೋ ಕೊಟ್ಟು ಸರ್ಚ್ ಮಾಡಕ್ಕೆಲ್ಲ. ಇಮಿಡಿಯೇಟ್ ಆಗ ಕೆಲಸ ಮಾಡಿ, ಹಾಗೆ ಆ ಫೋನ್ ನಂಬರ್ ನೆಕ್ಸ್ಟ್ ಯಾವ ಲೊಕೇಶನ್ ಅಲ್ಲಿ ಸ್ವಿಚ್ ಆನ್ ಆಗಿದೆ ಅಂತ ಚೆಕ್ ಮಾಡಿ. ಮೇಡಮ್ ಬನ್ನಿ ಸೋಮ. ಸರ್, ನೀವಾ? ನಡ್ರಿ. ಈ ನನ್ನ ಮಕ್ಕಳಿಂದ ನಿದ್ರೆಗಳ ಸರಿಯಾಗಿ ಆಗ್ತಿಲ್ಲ, ಈಗ ಬೆನ್ನೋ ಬರೆ ಶುರು ಆಗ್ಬಿಟ್ಟಿದೆ. ತುಂಬಾ ಸುಸ್ತಾಗಿದೆ ಮೇಡಮ್. ನಿಮಗೆ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಮೇಡಮ್. ನಾನು ಇದೀನಲ್ಲ, ಎಲ್ಲ ಮೇಂಟೈನ್ ಮಾಡ್ತೀನಿ, ಫೋನ್ ಕೂಡ ಟ್ರೈ ಮಾಡ್ತಿರ್ತೀನಿ. ಅವನ ಕೈಲೇ ಫೋನ್ ಮಾಡಿಸಿ. ಸಪೋಸ್ ಫೋನ್ ತೆಗೆದ್ರೆ ಅವನ ಕೈಲೇ ಮಾತಾಡಿಸಿ ಬಸ್ ಸ್ಟಾಪ್ ಹತ್ರ ಪಿಕ್ ಮಾಡ್ತೀನಿ ಅಂತ ಹೇಳಿಸಿ, ನಾವು ಹೋಗಿ ಲಾಕ್ ಮಾಡೋಣ. ಮೇಡಮ್, ಏನ್ ತಲೆ ಮೇಡಮ್ ನಿಮ್ದು, ಯು ಆರ್ ಇಂಟೆಲಿಜೆಂಟ್. ಓವರ್ ಬಿಲ್ಡಪ್ ಬೇಡ, ನಾನು ಇನ್ನು ಹೊರಡ್ತೀನಿ, ಇಲ್ಲೇ ಇದ್ದು ಹುಷಾರಾಗಿ ನೋಡ್ಕೊಳ್ಳಿ. ಅರ್ಧ ಗಂಟೆಲ್ ಬಂದೆ ಅಂತ ಹೊರಟ್ಬಿಟ್ಟಿರ. ಹರ್ಷ ಎಲ್ಲಿ? ಅವನ ಕತೆ ಯಾಕೆ ಕೇಳ್ತೀರಾ ಮೇಡಮ್? ನೀವು ಬಂದಾಗಿಂದನೂ ಒಂಥರ ವಿಚಿತ್ರವಾಗಿ ಆಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೇನ್ ಬಾಧೇನೋ, ಎಲ್ ಬಾಧೇನೋ. ಇದೇನೇ ಇದು ವಯಸ್ಸಲ್ಲಿ ಬರೀ ತರಕಾರಿ ತಿನ್ಕೊಂಡು? ನಿನ್ ವಯಸ್ಸಲ್ಲಿ ನಾವ್ ಹೇಗ್ ತಿಂತಿದ್ವಿ ಗೊತ್ತಾ? ಅಮ್ಮ, ಇದು ತರಕಾರಿ ಅಲ್ಲ, ಸ್ಯಾಲಡ್. ಇವಾಗಿರೋ ಟೆನ್ಷನ್ ಲೈಫ್ ಅಲ್ಲಿ ಇರೋ ಫಿಗರ್ನಾದ್ರೂ ಮೇಂಟೈನ್ ಮಾಡೋಣ ಅಂತ. ಎಲ್ಲ ಒಂದೇ ನಂಗೆ ಹೇಳಕ್ ಬರ್ತಾಳೆ. ಆ ರಾಧಾ ಲಕ್ಷ್ಮಣ ಸೀರಿಯಲ್ ಅಲ್ಲಿ ಎಷ್ಟು ವರ್ಷ ಆದ್ರೂ ಹೀರೋಯಿನ್ ಒಂದೇ ತರ ಫಿಗರ್ ಮೇಂಟೈನ್ ಮಾಡಿಲ್ವಾ? ಅವಳೇನ್ ಬರೀ ಸ್ಯಾಲಡ್ ತಿಂತಾಳ? ಯಾರು ಗೊತ್ತು, ಅವಳು ನೋಡಿದ್ರೆ ಅದನ್ನು ತಿನ್ನಲ್ಲ ಅನ್ಸುತ್ತೆ. ಏ ಸುಮ್ನೆ ಸಾಕು, ನಮ್ರಾದ ಬಗ್ಗೆ ನಂಗ್ ಗೊತ್ತಿಲ್ವಾ? ಹಾ, ನಮ್ರಾದಾನ? ಏ ಶ್ರುತಿ, ಮೊನ್ನೆ ಸೀತಾರಾಮ್ ಸೀರಿಯಲ್ ಅಲ್ಲಿ ಒಂದ್ ಕೊಲೆ ಆಗಿದೆ, ಕೋರ್ಟ್ ಕೇಸ್ ನಡೀತಿದೆ, ಆದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಿಲ್ಲ. ನೀನ್ ಅಷ್ಟೊಂದ್ ತಿಳ್ಕೊಂಡಿದ್ಯಲ್ಲ, ಕೊಲೆಗಾರ ಯಾರು ಅಂತ ಕಂಡು ಹಿಡಿತೀಯಾ? ನಾ ಕೇಸ್ ಹೇಳ್ತೀನಿ. ಏನಾಗಿದೆ ಅಮ್ಮ ನಿಂಗೆ? ನಾನ್ ಕಷ್ಟಪಟ್ಟು ಓದಿ ಆಫೀಸರ್ ಆಗಿರೋದು ನಿನ್ ಸೀರಿಯಲ್ ಅಲ್ಲಿ ಆಗಿರೋ ಕೇಸ್ನ ಸಾಲ್ವ್ ಮಾಡೋದಕ್ಕ? ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷನಾದ್ರೂ ನಿಮ್ ಸೀತಾರಾಮ್ ಅವರೇ ಸಾಲ್ವ್ ಮಾಡ್ತಾರ ಬಿಡು. ಪೊಲೀಸ್ ಆದ್ಮೇಲೆ ರೀಲ್ ಆದ್ರೇನು ರಿಯಲ್ ಆದ್ರೇನು, ಕೇಸ್ ಸಾಲ್ವ್ ಮಾಡ್ಬೇಕಪ್ಪ. ಅಯ್ಯೋ, ನಿಮ್ಮಂತವ್ರಿಗೆಲ್ಲ ಕರ್ತವ್ಯ ನಿಷ್ಠೆ ಇದ್ರೆ ತಾನೆ. ಇವಾಗೇನು ಇಲ್ಲ, ಕೂತಿರ್ಬೇಕಾ ಎದ್ದು ಹೋಗ್ಬೇಕಾ? ಹೋಗಮ್ಮ ಹೋಗು. ಅಗ್ನಿರಕ್ಷೆ ಸೀರಿಯಲ್ ಅಲ್ಲಿ ತಾಯಿನ ಬಿಟ್ಟು ಹೋದಂಗೆ ನೀನು ನಾನು ಬಿಟ್ಟು ಹೋಗು. ಅಮ್ಮಂದ್ರು ಈ ಸೀರಿಯಲ್ಗಳು. ಹಲೋ ಮೇಡಮ್, ಮಂಜ ಫೋನಿಗೆ ಸಿಕ್ತಾ?
ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಿದ್ದಾನೆ. ನಮ್ ಡ್ರೈವರ್ ಅಣ್ಣನೇ ಪಿಕಪ್, ನಾವು ಕರೆಕ್ಟ್ ಟೈಮ್ಗೆ ಹೋದ್ರೆ ಲಾಕ್ ಮಾಡ್ಕೋಬಹುದು ಮೇಡಮ್. ಸೂಪರ್. ಏನಜ್ಜಿ, ಯಾಕೋ ತುಂಬಾ ಸುಸ್ತಾಗ್ತಿದ್ಯಾಪ್ಪ? ಟಾಯ್ಲೆಟ್ಗೆ ಹೋಗಿ ಬರ್ತೀನಿ, ನನ್ನ ಗಾಡಿನೊಂಚೂರು ನೋಡ್ಕೊಳಪ್ಪ. ಸರಿ ಸರಿನಪ್ಪ. ಹುಷಪ್ಪ. ಅಮ್ಮ, ಪಬ್ಲಿಕ್ ಜಾಗದಲ್ಲಿ ಧೂಮಪಾನ ನಿಷೇಧಿಸಿದೆ ಅಲ್ವೇನ್ರಿ? ನಾನ್ ದಮ್ಮ ಹೊಡಿದೇ ಇರೋದ್ರಿಂದ ನಂಗೆ ಗೊತ್ತಿಲ್ಲ ಮೇಡಮ್. ಓ, ಮೇ ಐ? ಇದನ್ ಹೆಂಗ್ರಿ ಸೇದೋದು? ಹಿಂಗ ಮೇಡಮ್, ನೀರ್ ದೋಸೆ ಪಿಕ್ಚರ್ ಅಲ್ಲಿ ಹೀರೋಯಿನ್ ಪಕ್ಕ ಪಕ್ಕ ಅಂತ ಸೇತಳಲ್ಲ ಮೇಡಮ್, ಹಂಗ್ ಸೇದಿ. ಈ ಹೊಗೆನ ಬಾಯ್ ತಗೊಂಡು ರಿಂಗ್ ರಿಂಗ್ ಬೆಲೆ ಬಿಡ್ತಾರೆ, ಅದೇ ಹೇಗ್ರಿ ಮೇಡಮ್? ನಂಗೆ ನೀವು ಸ್ಮೋಕ್ ಮಾಡಲ್ಲ. ಮಿಸ್ಟರ್ ಮಂಜುನಾಥ್, ರಿಂಗ್ ರಿಂಗ್ ಬಿಡೋದು ಹೇಗೆ ಅಂತ ಬೇಕಿತ್ತು. ಹೊಗೆನ ನಂಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಸ್ಟೇಷನ್ಗೆ ಹೋಗೋಣ, ರಿಂಗ್ ರಿಂಗ್ ಹೇಗೆ ಬಿಡೋದು ಅಂತ ನೀವು ಹೇಳ್ಕೊಡಿ, ನಾನು ರಿಂಗ್ ರಿಂಗ್ ಬಿಟ್ಟು ಎಲ್ರಿಗೂ ತೋರಿಸ್ತೀನಿ. ಹಾ, ಯಾಕ್ರಿ ನಗ್ತೀರಾ? ಮಂಜುನಾಥ್ ಹತ್ತಿ ಹೊಗೆ ಹಾಕೋರಂತೆ. ಏನ್ ತಮಾಷೆನೇ ಇದು, ನಾನೇನ್ ಮಾಡ್ದೆ ಮೇಡಮ್? ರೋಡಲ್ಲಿ ಸೀನ್ ಕ್ರಿಯೇಟ್ ಮಾಡ್ದೆ ಗಾಡಿ ಹತ್ತಿದ್ರೆ ಚೆನ್ನಾಗಿರತ್ತೆ. ಇಲ್ಲ, ಬರೀ ಬಾಯಲ್ಲೆಲ್ಲ ಬಾಡಿಯಲ್ಲೆಲ್ಲ ಹೊಗೆ ಬರಬೇಕು, ಹಾಗ್ ಮಾಡ್ಬೇಕಾಗತ್ತೆ. ಮಹಂತೇಶ್ನ ಕರೀರಿ. ಸಾರ್ ಬನ್ನಿ. ಎಸ್ ಮೇಡಮ್. ಗಾಡಿ ಚೆಕ್ ಮಾಡಿ. ಓಕೆ ಮೇಡಮ್. ಮೇಡಮ್, ಗಾಡೀಲಿ ಒಂದು ಬಾಡಿ ಇದೆ. ಏನ್ ಗುರು ನಿನ್ ಕರಾಮತ್ತು, ಎಲ್ಲಂದ್ರಲ್ಲಿ ಬಾಡಿ ಬೆಳೆಸ್ತೀಯ? ಇದು ಇದು ನನ್ನ ಗಾಡಿ ಅಲ್ಲ, ಯಾರೋ ಅಜ್ಜಿ ಕೊಟ್ಟು ಹೋಗಿದ್ದು. ಇಲ್ಲೇ ಟಾಯ್ಲೆಟ್ಗೆ ಹೋಗಿ ಬರ್ತಿದ್ರು, ಬೇಕಾದ್ರೆ ಅಲ್ಲೇ ಹೋಗಿ ಕೇಳಿ ನೀವು. ಅಮ್ಮ ಅಲ್ಲಿ ಯಾವ ಅವಸ್ಥೆಯಲ್ಲಿ ಕೂತಿರ್ತಾಳೋ ಅಲ್ಲೋಗಿ ಕೇಳಕ್ಕಾಗತ್ತೇನಯ್ಯ. ಮಹಂತೇಶ್, ಇವನ್ನ ಕರ್ಕೊಂಡು ಸ್ಟೇಷನ್ಗೆ ಬನ್ನಿ. ಸೋಮಾ, ನಾವು ಹೋಗೋಣ ಬನ್ನಿ. ಮೇಡಮ್ ಅಲ್ಲ, ಏನ್ರಿ ಧನ್ಯಯ್ಯ, ನನ್ನ ಫ್ರೆಂಡೇ ಕರ್ಕೊಂಡು ಬಂದಿದ್ರಿಲ್ಲಿ, ಅವನಿಗೆ ಇದಕ್ಕೆ ಏನ್ ಸಂಬಂಧ? ಓ, ಹಾಗಾದ್ರೆ ನಿನಗೂ ಇದಕ್ಕೂ ಸಂಬಂಧ ಇದೆ. ಹರ್ಷ, ಇದನ್ನ ಚೆಕ್ ಮಾಡ್ರಿ. ಏನ್ರಿ ಇದು ಹುಚ್ಚುಚ್ಚಂಗ್ ಮಾಡ್ತಿದ್ದೀರಾ? ದಾರಿಲಿ ಬರ್ತಾ ಕೊಲೆ ಅಂತೀರಾ, ನನ್ ಕಾರು ಅಂತೀರಾ, ಬಡವ ಏನು ಗೊತ್ತಿಲ್ಲ ಅಂತ ಅನ್ಯಾಯ ಮಾಡ್ತಿದ್ದೀರಾ? ಈ ಹಳೆ ಡೌಗಳೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಬಡವ ಆಗ್ಲಿ ಸಾಹುಕಾರ ಆಗ್ಲಿ, ತಪ್ಪ ಮಾಡಿದ್ರೆ ತುಪಾಕಿ ಏಟ್ಗಳು ಬೀಳ್ತಾ ಇರ್ತವೆ. ನಾನೇನ್ರಿ ತಪ್ಪು ಮಾಡಿದ್ದೀನಿ? ಇದು ನಿನ್ ಕಾರ್ ಅಲ್ವಾ ರಾಜ? ಕಾರ್ ನಂದೇ ಆದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತನಾ? ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಏನ್ ಆಗ್ಲಿಂದ ಕಿತ್ತೋಗಿರೋ ಟೇಪ್ ತರ ಸಂಬಂಧ ಇಲ್ಲ, ಸಂಬಂಧ ಇಲ್ಲ ಅಂತ ಅದನ್ನೇ ಹೇಳ್ತಾ ಇದ್ಯಾ? ಸಂಬಂಧ ಇಲ್ಲ ಅಂತಂದ್ರೆ ಅನೈತಿಕ ಸಂಬಂಧ ಇರ್ಬೋದೇನೋ. ನೀವೇನ್ರಿ ಈ ಟೈಮಲ್ಲಿ ಕೆಟ್ಟ ಕೆಟ್ಟ ಜೋಗ್ಗಳನ್ನ ಮಾಡ್ಕೊಂಡು? ಒಂದು ನ್ಯೂಸ್. ಎಂಟು ಜನ ಮಿಸ್ಸಿಂಗ್ ಆಗಿದ್ರಲ್ಲ, ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಅಣ್ಣನ ಮೊಬೈಲ್ ನಲ್ಲಿ ಇದೆ, ಸೇವ್ಡ್ ಐಟಮ್ಸ್ ನಲ್ಲಿ.
ಸ್ವೈಪ್ ಮಾಡಿ, ಆ ಮೂರ್ನಾಲ್ಕು ಜನದ ಫೋಟೋ ಡೀಟೇಲ್ಸ್ ಕಾಣಿಸುತ್ತೆ. ಓಹೋ, ಅಣ್ಣಂದು ಬರೀ ಕೊಲೆ ಕೇಸು ಅನ್ಕೊಂಡ್ರೆ ಮಿಸ್ಸಿಂಗ್ ಕೇಸ್ಗಳಿಗೂ ಲಿಂಕ್ ಇದೆ. ಏನು ಏನ್ ಹೇಳ್ತಿದ್ರ ಮೇಡಮ್? ನಂಗೇನು ಗೊತ್ತಿಲ್ಲ. ಅಣ್ಣಂಗೆ ನಮ್ ಸ್ಟೈಲಲ್ಲೇ ಬಾಯಿ ಬಿಡ್ಸೋಣ. ಕನ್ನಡದ ಕೋಟ್ಯಾಧಿಪತಿ ಆಡೋಣ. ಪ್ರಶ್ನೆ, 8 ಜನ ಮಿಸ್ಸಿಂಗ್, ಮಿಸ್ಸಿಂಗ್ ಡೀಟೇಲ್ಸ್ ಎಲ್ಲ ಈ ಫೋನಲ್ಲಿ ಹೇಗ್ ಬಂತು? ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ಗೆ ಕೊಡೋ ಅಂತ ಶಿಕ್ಷೆಗಳ ಆಪ್ಷನ್ಸ್. ಓಕೆ, ಎಲ್ಲಿದೆ ಆಪ್ಷನ್ಸ್ ಹೇಳೋಣ ಅನ್ಕೊಂಡಿದ್ರಿ ಮೇಡಮ್? ಓ, ಆಪ್ಷನ್ ಎ, ಚಡ್ಡಿ ಒಳಗೆ ಚೇಳು. ಆಪ್ಷನ್ ಬಿ, ಲಾಟಿಗೆ ಖಾರದ ಪುಡಿ. ಆಪ್ಷನ್ ಸಿ, ಐಸ್ ಮೇಲೆ ಮಲಗೋ ಭಾಗ್ಯ. ಆಪ್ಷನ್ ಡಿ, ಏನ್ರಿ ಸೋಮ? ಲಾಕ್ಅಪ್ ಡೆತ್. ಮೇಡಮ್, ಅಣ್ಣನ ಮುಖದಲ್ಲಿರೋ ಟೆನ್ಷನ್ ನೋಡ್ತಾ ಇದ್ರೆ ಮೋಸ್ಟ್ಲಿ ಲೈಫ್ ಲೈನ್ ಬೇಕು ಅನ್ಸುತ್ತೆ. ಲೈಫ್ ಲೈನಾ? ಏನ್ರಿ ಲೈಫ್ ಲೈನು? 50-50 ಮೇಡಮ್. 50-50 ಅಂದ್ರೆ ಎರಡು ಆಪ್ಷನ್ ತೆಗಿಬೇಕು. ಮಿಕ್ಕಿದ ಎರಡು ಆಪ್ಷನ್ ಏನು? ಚಡ್ಡಿ ಒಳಗೆ ಚೇಳು, ಎರಡನೇದು ಐಸ್ ಮೇಲ್ ಮಲ್ಗೋ ಭಾಗ್ಯ. ವಾವ್, ಹೇಳಿ ಮಿಸ್ಟರ್ ಮಂಜುನಾಥ್. ಮೇಡಮ್, ಸತ್ಯವಾಗ್ಲೂ ಹೇಳ್ತೀನಿ ಮೇಡಮ್, ನೀವೇನು ಹೇಳ್ತಿದ್ರಾ ನನಗೇನು ಅರ್ಥ ಆಗ್ತಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ಸುಮಾ, ಮೇಡಮ್ ಅಣ್ಣಂಗೆ ಇನ್ನೊಂದು ಲೈಫ್ ಲೈನ್ ಕೊಡೋಣ ಮೇಡಮ್. ಏನದು? ಆಡಿಯನ್ಸ್ ಪೋಲ್. ಮೇಡಮ್ ಒಂದು ನಿಮಿಷ. ಮೇಡಮ್ ಅಣ್ಣ ಏನೋ ಹೇಳ್ತಾವನೆ, ಏನು ಹೇಳೋಣ? ಕ್ವಿಟ್ ಮಾಡ್ತು. ಅಲ್ಲೇ ಅದಕ್ಕೆ ಹೇಳೋದು, ಅಣ್ಣ ಇಲ್ಲಿರಬಾರ್ದಾಗಿತ್ತು ಅಂತ. ಬಾಯ್ಲಿ 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 ಹೇಳ್ತೀನಿ, ಕುತ್ಕೋ. ಈ ಫೋನು ನನ್ನ ಬಾಮಯ್ಯನ ಕೊಟ್ಟಿದ್ದು. ಫೋನ್ ಸರಿ, ಆದ್ರೆ ಮಿಸ್ ಆದವ್ರ ಫೋಟೋಸ್ ಹೇಗ್ ಬಂತು ಸರ್? ಅದು ಮೇಡಮ್, ಕನ್ನಡದ ಬಗ್ಗೆ ಯಾರು ಕೆಡ್ದಾಗ ಮಾತಾಡ್ತಾರೆ, ಕನ್ನಡದ ವಿರುದ್ಧ ಯಾರು ಧೋರಣೆ ಮಾಡ್ತಾರೆ, ಕನ್ನಡ ಮಾತಾಡಕ್ಕೆ ಯಾರು ಗಾಂಚಲಿ ಮಾಡ್ತಾರೆ ಅಂತವ್ರು ಡೀಟೇಲ್ಸ್ ಕಳಿಸು ಅಂತ ಈ ಫೋನ್ ಕೊಟ್ಟಿದ್ದ ನನ್ನ ಬಾಮಯ್ಯದ. ಯಾರಿಗೆ ಕೊಡಬೇಕು ಅಂತ ಸರ್? ಅದು ಅದು ನಂಗೆ ಗೊತ್ತಿಲ್ಲ. ಇದನ್ನ ನನ್ನ ಬಾಮಯ್ಯನ ಕೇಳಬೇಕು. ಆದರೆ ನಾನು ಡೀಟೇಲ್ಸ್ ಕಳಿಸ್ತಿದ್ದೆ ಅಷ್ಟೇ. ಎಲ್ಲಿ ಸಿಗ್ತಾನೆ ನಿಮ್ಮ ಬಾಮಯ್ಯನ? ಗೋವಾ, ಗೋವಾದಲ್ಲಿ ಸಿಗ್ತಾನೆ. ಓಹೋ, ಮಹದಾಯಿ ನೀರು ಕುಡಿತ ಕನ್ನಡಕ್ಕಾಗಿ ಹೋರಾಟ. ಮೇಡಮ್, ಮೋಸ್ಟ್ಲಿ ಭಾವ ಭಾಮಯ್ಯನ ಇಬ್ರು ಕನ್ನಡದ ಕಂದಮ್ಮಗಳು ಅನ್ಸುತ್ತೆ. ನಿಮ್ ಖಾನ್ದಾನ್ ಖಾನ್ದಾನ ಟ್ರಿಪ್ ಹೊಡಿತಾ ಇದ್ದೀರಾ? ಇನ್ಯಾರಾದ್ರೂ ತೀರ್ಥಯಾತ್ರೆಗೆ ಏನಾದ್ರೂ ಹೋಗಿದಾರಾ ಹೇಗೆ? ಮೇಡಮ್, ನಾನು ಹೇಳ್ತಿರೋದ್ ನಿಜ, ಪ್ಲೀಸ್ ನಾನು ನಂಬಿ. ನಿನ್ ಬಾಮಯ್ಯನ ನಂಬರ್ ಕೊಡು. ಅವನ ನಂಬರ್ ನನ್ನ ಹತ್ರ ಇಲ್ಲ ಮೇಡಮ್. ಬೂಟ ಬಾಯಿ ತುರ್ಕದ್ರೆ ನಂಬರ್ ಅವ್ರಿಗೆ ಬರುತ್ತೇನೋ? ನಮ್ಮ ಅಮ್ಮನಣ್ಣಗೂ ನಂಗೆ ಗೊತ್ತಿಲ್ಲ ಸರ್. ಕಂಪ್ಯೂಟ್ರಲ್ಲಿ ಅದೇನೋ ಪಾಸ್ವರ್ಡ್ ಗೀಸ್ವರ್ಡ್ ಅಂತೇನೋ ಕೆಲಸ ಮಾಡ್ತಿರ್ತಾನೆ ಮೇಡಮ್. ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಅದೇನೋ ಅಂತಾರಲ್ಲ, ಹ್ಯಾಕರ್. ಹ್ಯಾಕರ್ ಆದರೆ? ಅವನು ನನಗೆ ನಂಬರ್ ಕೊಟ್ಟಿರಲ್ಲ ಮೇಡಮ್. ಅವನು ಕಾಲ್ ಮಾಡಿದಾಗ ನಾನು ಮಾತಾಡ್ತೀನಿ. ನಂಬರ್ಗಳು ಒಂದು ನೂರಾರು ಇರುತ್ತೆ. ಪ್ರತಿ ಸಾರಿನೂ ಕೊಡ್ದ್ಬಿಡ್ತೀನಿ ಮುಖಾಮುಖಿನ ನೋಡಿದೆ. ಬೇಜಾನ್ ಡೌ ಮಾಡ್ತಾವ್ ಮೇಡಮ್. ಹ್ಯಾಕರು ಪ್ಯಾಕರು ಪೆಕರು ಅಂತೆಲ್ಲ ಒಳ್ಳೆ ಆಕ್ಟರ್ ಕಣಯ್ಯ ನೀ, ನನ್ನ ಮಗನೇ. ಹರ್ಷ ಸ್ಟಾಪ್, ಪ್ಲೀಸ್ ಸ್ಟಾಪ್. ನಿಜವಾಗ್ಲು ಮೇಡಮ್, ಪ್ಲೀಸ್ ನನ್ನ ನಂಬಿ. ಈ ನನ್ನ ಮಗನ ನಂಬಕ್ಕಾಗಲ್ಲ. ಹರ್ಷ, ಇವ್ನ ಇನ್ಕಮಿಂಗ್ ಕಾಲ್ಸ್ ಎಲ್ಲ ಟ್ರ್ಯಾಕ್ ಮಾಡಿ ನನ್ಗೆ ಡೀಟೇಲ್ಸ್ ಎಲ್ಲ ಕೊಡಿ. ಮತ್ತೆ ಈ ಇನ್ಫಾರ್ಮೇಶನ್ ಯಾವುದು ಹೊರಗಡೆ ಲೀಕ್ ಆಗ್ಬಾರ್ದು. ಸೋಮ, ಈ ನನ್ನ ಮಗನ ಒದ್ದು ಒಳಗಾಕಿ. ಏಯ್ ಬರ, ಯಾಕೆ ಸೊಂಟ ಇಟ್ಕೊಂಡಿದ್ಯಾ? ಬಾ, ಮಸಾಜ್ ಮಾಡ್ತೀನಿ. ಏನ್ ನೀಗ ನಾ ಟೆನ್ಷನ್, ಕೈಗೆ ಸಿಗಲ್ಲ ಅಂತ್ಯಾ? ಅಯ್ಯ, ನನ್ನ ಕದೆ ಏನಪ್ಪ ಕೇಳ್ತೀಯ ನೀನು? ಇವತ್ತಿನ ವಿಶೇಷ ಏನಿದೆ ನೋಡೇ ಬಿಡಣ. ಹೇಳ್ರಿ ಸೋಮ. ನಿಂಗಣ್ಣ, ಮ್ಯಾಟ್ರ್ ಸೀರಿಯಸ್ಸು. ಈ ನನ್ನ ಮಕ್ಕಳು ಸಿಕ್ಕಾಕೊಂಡಿದಾರಲ್ಲ, ಮೋಸ್ಟ್ಲಿ ಕನ್ನಡದ ಕಂದಮ್ಮಗಳು ಅನ್ಸುತ್ತೆ. ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಒಂದು ಕಿಡ್ನಾಪ್, ಇಲ್ಲ ಅಂದ್ರೆ ಮರ್ಡ್ರು. ಏನ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ತಿದ್ನ, ಕೊಲೆ ಮಾಡ್ತಿದ್ನ? ಅಶೋ ಮೆತ್ತಿಗೆ ನಿಂಗಣ್ಣ, ಸೀಕ್ರೆಟ್ ಮ್ಯಾಟ್ರು ವಿಷಯ ಎಲ್ಲೂ ಲೀಕ್ ಆಗ್ಬಾರ್ದು. ಸರಿ ಸರಿ,
ಆಮೇಲೆ ಮಾತಾಡ್ತೀನಿ. ಏನ್ ನಿಂಗಣ್ಣ ಕನ್ನಡ ಮಾತಾಡಲಿಲ್ಲ ಅಂತಂದ್ರೆ ಕೊಲೆ ಕಿಡ್ನಾಪ್ ಅಂತ ಇದೆಯಾ? ಏನಿಲ್ಲ ಬಿಡಪ್ಪ. ನಂಗೆ ಯಾಕೆ ಕನ್ನಡದ ನಂಬರ್ ಒನ್ ಚಾನೆಲ್ MRPs. ಆಲ್ ರೈಟ್, ಸೀದಾ ವಿಷಯಕ್ಕೆ ಬರೋಣ. ನಿಮಗೆ ಬೆಂಗಳೂರಲ್ಲಿ ಕನ್ನಡ ಮಾತಾಡಕ್ ಬರದಲ್ಲೇ ಹೋದ್ರೆ ಅಡ್ರೆಸ್ ಇಲ್ದಲೇ ಇರೋ ಹಾಗೆ ಕಳೆದು ಹೋಗ್ತೇನೆ. ಎಸ್, ಯು ಹರ್ಡ್ ಇಟ್ ರೈಟ್. ಇಫ್ ಯು ಆರ್ ಇನ್ ಬೆಂಗಳೂರು ಅಂಡ್ ಇಫ್ ಯು ಕ್ಯಾನಾಟ್ ಸ್ಪೀಕ್ ಕನ್ನಡ, ಯು ವಿಲ್ ಜಸ್ಟ್ ಗೆಟ್ ವ್ಯಾನಿಶ್ಡ್ ವಿತೌಟ್ ಅನ್ ಅಡ್ರೆಸ್. ಏನಿದು ಕನ್ನಡದ ಕೂಗ, ಏನಿದು ಹೊಸ ರೋಗ? ಇಫ್ ಯು ಆರ್ ಇನ್ ಬೆಂಗಳೂರು ಅಂಡ್ ಇಫ್ ಯು ಸೇ ಕನ್ನಡ ಗೊತ್ತಿಲ್ಲ ಒನ್ ಮೋರ್ ಟೈಮ್ ಅಂಡ್ ಯು ವಿಲ್ ಗೋ ಅನ್ಟ್ರೇಸ್. ಇದೇ ಈ ಹೊತ್ತಿನ ವಿಶೇಷ. ಕನ್ನಡ ಗೊತ್ತಿಲ್ಲ ಅಂದ್ರೆ ಮತ್ತೆ ಸಿಕ್ಕಲ್ಲ. ಶ್ರುತಿ. ಎಸ್ ಮ್ಯಾಮ್. ಏನ್ರಿ ಇದು ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ? ಯಾರ್ರಿ ನ್ಯೂಸ್ ಲೀಕ್ ಮಾಡಿದ್ದು? ಸೀಕ್ರೆಸಿ ಕತೆ ಏನ್ರಿ ಆಯ್ತು? ಸೀಕ್ರೆಸಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಮುಂದೆ ಇಟ್ಕೊಂಡು ಹೆಂಗಸರನ್ನ ಹೇಗ್ ಟ್ರೋಲ್ ಮಾಡ್ತಾ ಇದಾರೆ ನೋಡಿದ್ರ? ಈಗ ಲೀಕ್ ಆಗಿರೋ ವಿಷಯಕ್ಕೆ ಹೆಂಗಸರನ್ನ ಜನರಲೈಸ್ ಮಾಡಿ ಮಾತಾಡೋದು ತಪ್ಪು. ಇದು ನಿಮ್ಮ ಘನತೆಗೆ ತುಂಬಾ ಕೆಳಮಟ್ಟದ ಸ್ಟೇಟ್ಮೆಂಟ್. ಕನ್ನಡದ ವಿಚಾರ ಅಲ್ವಾ, ಯಾರೋ ನಮ್ಮ ಸ್ಟೇಷನ್ ಇಂದನೇ ಲೀಕ್ ಮಾಡಿರ್ತಾರೆ. ಸಾರಿ, ಕೋಪದಲ್ಲೇನೋ ಅನ್ಬಿಟ್ಟೆ. ಬಟ್ ಲೀಕ್ ಆಗಿರೋದಂತೂ ನಿಜ ಅಲ್ವಾ? ಸೊ ಏನು ನಿಮ್ಮ ಮುಂದಿನ ಪ್ಲಾನ್ ಆಫ್ ಆಕ್ಷನ್? ಹ್ಯಾಂಡಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಶ್ರುತಿ, ನ್ಯಾಷನಲ್ ನ್ಯೂಸ್ ಆಗಿದೆ, ಪೊಲಿಟಿಕಲ್ ಪ್ರೆಷರ್ ಶುರು ಆಗ್ಬಿಟ್ರೆ. ಮೊದಲೇ ಕನ್ನಡದ ಎಮೋಷನ್ಸ್ ಬೇರೆ, ದಂಗೆಗಳು ಶುರು ಆಗ್ಬಿಡತ್ತೆ. ಯಾರು ತಗೋತಾರೆ ಜವಾಬ್ದಾರಿನ? ಐ ಅಂಡರ್ಸ್ಟ್ಯಾಂಡ್. ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ಮೊದಲು ಹುಡುಕಿ, ಇಲ್ಲ ಅಂದ್ರೆ ಈಗ ಯಾವನು ಸಿಕ್ಬಿದ್ದಾನಲ್ಲ ಅವನ್ನೇ ಅಪ್ರೂವರ್ ಮಾಡಿ. ಪ್ರೂಫ್ ಇಲ್ದೆ ಅಪ್ರೂವರ್ ಮಾಡೋದು ತಪ್ಪಾಗುತ್ತೆ. ವಿ ಆರ್ ಸಸ್ಪೆಕ್ಟಿಂಗ್ ಹಿಮ್, ಬಟ್ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಮಂಜುನಾಥ್ ಬಾವಮೈದ್ನ ಅಂತ ಮಾಡಿರೋದು. ವಿ ಆರ್ ಟ್ರೇಸಿಂಗ್ ಹಿಮ್ ಮ್ಯಾಮ್. ಅವನ್ ಬಾವಮೈದ್ನ ತಾನೆ? ನಿಮ್ ಬಾವಮೈದ್ನ ಅಲ್ವಲ್ಲ? ಹೇಳ್ದಷ್ಟು ಮಾಡ್ರಿ ಶ್ರುತಿ, ತಲೆ ಕೆಡ್ತಾ ಇದೆ ನಂಗಿಲ್ಲಿ. ಹೋದ್ರೆ ಅದೇನೋ ಮಿಸ್ಸಿಂಗ್ ಅಂತೆ. ಏನ್ರಿ ಅದು? ನೋಡಿ, ಒಂದ್ ವಿಷಯ ಹೇಳ್ತೀನಿ. 1956 ಏಕೀಕರಣ ಆಯ್ತಲ್ಲ, ಆವಾಗಿಂದ ಈ ಸಮಸ್ಯೆ ಇದ್ದೇ ಇದೆ. ಕನ್ನಡ ನಮ್ದು ಅನ್ನೋ ಭಾವನೆ ಯಾರಿಗೂ ಇಲ್ಲ. ಸುಮ್ನೆ 2 ದಿನ ಹಾರಾಡ್ತಾರೆ, 3ನೇ ದಿನಕ್ಕೆ ತಣ್ಣಗಾಗ್ತಾರೆ. ಈಗಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರೋ ಮಕ್ಕಳಿಗೆ ಕನ್ನಡ ಬರೋಲ್ಲ ಅಂತ ಹೇಳ್ತೀವಿ, ಇನ್ನೇನು ಅವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸೋದು? ಸಾಯಿಸ್ಲಿಲ್ವಲ್ಲ, ಕಿಡ್ನಾಪ್ ಮಾಡಿದ್ರೆ ಸಾಯಿಸ್ದಂಗೆ ಅಲ್ವಾ ಜಗನ್ನಾಥ್? ಇದೆಲ್ಲ ತಲೆ ಬಿಸಿ ಹಾಕಪ್ಪ, ನಾನು ಹೊಟ್ಟೆ ಹಸಿತಾ ಇದೆ, ನಡಿ ಹೋಗೋಣ. ಅದು ಸರಿನೆ, ಬನ್ನಿ. ಏನು ಮಾಡಿದ್ರು ಸಮಸ್ಯೆ ಬಗೆಹರಿಯೋದಿಲ್ಲ. ಮೇಡಮ್, ನಾನು ಲಾವಣ್ಯ ಮಾತಾಡ್ತಿರೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟ್ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲಾದರೂ ಸಿಗಣವಾ? ಸಂಜೆ ರೆಸ್ಟೋರೆಂಟ್ ಅಲ್ಲಿ ಸಿಗೋಣ. ಸಿ ಯು. ಓಕೆ ಮೇಡಮ್. ಅಪ್ಪ ಅಮ್ಮ ಹೇಗಿದ್ದಾರೆ? ಆಕ್ಚುಲಿ ಚೆನ್ನಾಗಿದ್ದಾರೆ. ನಾನು ಬೇರೆ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಸಾರಿ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕಾಗಲಿಲ್ಲ. ರಿಯಲಿ ಅಪ್ರಿಷಿಯೇಟ್ ಯು ಮೀಟಿಂಗ್ ಮೀ ಹಿಯರ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಊಟ ಆರ್ಡರ್ ಮಾಡೋಣ? ಹಾಂ, ಶೋರ್. ಭಯ್ಯ, ಏಕ್ ಟೊಮೆಟೊ ಸೂಪ್, 2 ಕುಲ್ಚಾ ಆರ್ ಕಾಜು ಮಸಾಲ. ಹಾಂ, 1 ಕಾಜು ಮಸಾಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಚಿನ್ನಿ, ನಿಮಗೆ ಐಸ್ ಕ್ರೀಮ್ ಬೇಕಾ? ಸರಿ, ಆಮೇಲೆ ಹೇಳ್ತೀನಿ, ಓಕೆನಾ? ವೇಟರ್. ಎಸ್ ಮೇಡಮ್. ಸರ್, ಫಿಲ್ಟರ್ ಕಾಫಿ ಸಿಗುತ್ತಾ? ಸಿಗುತ್ತೆ ಮೇಡಮ್. ನಿಮ್ಮ ಕನ್ನಡ ಬರುತ್ತಾ? ಹಾಂ, ಬರುತ್ತೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಯಾ? ನಿಮಗೂ ಕನ್ನಡ ಬರುತ್ತೆ, ಅವ್ರಿಗೂ ಕನ್ನಡ ಬರುತ್ತೆ, ಮತ್ತೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಏನು ಪ್ರಾಬ್ಲಮ್? ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಇದನ್ನೆಲ್ಲ ಕೇಳಕ್ಕೆ ನೀವು ಯಾರು? ಕಾಂಟ್ ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಮಂಥವ್ರು ಇರೋದ್ರಿಂದನೇ
ಹೊರಗಡೆ ಮಿಸ್ಸಿಂಗು, ಕೊಲೆ ಪ್ರಕರಣಗಳು, ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡಕ್ಕೆ ನಮ್ಮಂಥ ಆಫೀಸರ್ಗಳು ಸಾಯ್ಬೇಕು. ಕನ್ನಡದವರೇ ಆಗಿದ್ದು ಕನ್ನಡ ಮಾತಾಡಲಿಲ್ಲ ಅಂದ್ರೆ ಹೊರಗಡೆಯವ್ರನ್ನ ಬ್ಲೇಮ್ ಮಾಡಿ ಏನ್ ಪ್ರಯೋಜನ? ಲಾವಣ್ಯ, ಬನ್ನಿ ಹೋಗೋಣ. ಓಕೆ ಮೇಡಮ್. ಮೇಡಮ್, ಮೇಡಮ್, ನಮಸ್ಕಾರ. ಕರ್ನಾಟಕದ ಅದ್ವಿತೀಯ ಚಾನೆಲ್ ಎಂಆರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಮಹಾಸಮರದ ಸಮಯ. ನಾನು ರೂಪಾ ಗುರುರಾಜ್. ಕರ್ನಾಟಕದಲ್ಲಿ ಕನ್ನಡ ಗೊತ್ತಿಲ್ಲ ಅಂದೋರೆಲ್ಲ ಕಾಣೆ ಆಗುತ್ತಾರೆ. ಇದೊಂದು ಆತಂಕಕಾರಿ ಬೆಳವಣಿಗೆನ ಅಥವಾ ಪೂರ್ವ ಯೋಜನೆ. ಈ ರೀತಿ ಮಾಡೋದ್ರಿಂದ ಕನ್ನಡ ಉಳಿಯಲ್ಲ. ಈ ಬಗ್ಗೆ ನಮ್ಮ ಮಹಾಸಮರದಲ್ಲಿ ಮಾತಾಡೋದಕ್ಕೆ ಮಹನೀಯರು ಬಂದಿದ್ದಾರೆ, ಅವ್ರನ್ನೇ ಕೇಳೋಣ. ನಮಸ್ತೆ ಸರ್, ಈ ಬಗ್ಗೆ ನೀವೇನು ಹೇಳಿ? ಮೇಡಮ್, ಇದೊಂದು ಬಹಳ ಅಸಹ್ಯವಾದ ಕೃತ್ಯ. ಇಂಟಾಲರೆನ್ಸ್ ಅಂತಾರಲ್ಲ ಆ ತರ. ಕನ್ನಡ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಅವರೆಲ್ಲ ನಮ್ಮ ಅಂಟ ಬಂದ್ರೆ ತಾನೆ? ಹೌದು, ಈ ಬಗ್ಗೆ ನೀವೇನ್ ಹೇಳಿ? ಇಲ್ಲ ಇಲ್ಲ ಮೇಡಮ್, ನಾವು ಒಪ್ಪೋದಿಲ್ಲ. ನಾವು ಒಳ್ಳೆಯದಾಗಿರೋದ್ರಿಂದ ನಮ್ ಹಿಂದೆಯಿಂದ ಬಂದು ಈ ತರ ಬಗ್ಗಿ ಗೂಟ ಹೊಡಿತಾರೆ. ರೆವಲ್ಯೂಷನ್ ಆಗ್ಲೇಬೇಕು, ಅದೇನ ಹೇಳ್ತಿರಲ್ಲ. ಭಯದ ಮಕ್ಕಳೇ ಭಕ್ತಿ ಅಂತಾರ, ಭಯ ಹುಡ್ಸ್ಲೇಬೇಕು, ಭಕ್ತಿ ಬೆಳೆಸ್ಲೇಬೇಕು. ಮೇಡಮ್, ಇದು ನಮ್ ಕನ್ನಡ ತಾಯಿ ಮೇಲಾಣ, ಇದಾಗ್ಲೇಬೇಕು. ಮೇಡಮ್, ಏನ್ರಿ ಮಾತಾಡ್ತಿದ್ದೀರಾ ನೀವು? ನೀವ್ ಹೇಳೋದೆಲ್ಲ ಸರಿನಾ? ನಿಮ್ ಮಾತ್ ಕೇಳ್ತಾ ಇತ್ತು ಅಂದ್ರೆ ಕೊಲೆ ಸುಲಿಗೆ ಆಗೋದ್ ಗ್ಯಾರಂಟಿ ರೀ. ಸುಮ್ನಿರ್ರಿ, ಸಾಕು, ಎಲ್ಲ ಸಾತ್ವಿಕ್ರೆ. ನೋಡಿ ಮೇಡಮ್, ಇವತ್ತಿನ ಕರ್ನಾಟಕದ ಕತೆ ನಮ್ಗೆ ಗೊತ್ತಲ್ವಾ? ಯಾರು ಬಾಯಿ ಬಿಟ್ರೆ ಸಾಕು, ಕನ್ನಡ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ. ಹಂಗಂತ ಹೇಳಿದ್ರೇನು? ಸಿಗ್ದವ್ರನ್ನ ಸಾಯಿಸ್ತಾ ಹೋಗ್ತೀರಾ ನೀವು? ನೀವ್ ಮಾತಾಡ್ತೀರ ಅರ್ಥ ಇದೆ? ನೀವ್ ಮಾತಾಡ್ತೀರಾ? ಒಂದು ನಂಬಿ ಹಣ್ಣು. ನಂಬಿ ಹಣ್ಣಲ್ಲ, ನಿಂಬೆ ಹಣ್ಣು. ಓ, ಕೋಟರ್ಗಿರೋ ಬಿಂಡಿ. ಬಿಂಡಿ ಅಲ್ಲ ಸರ್, ಬೆಂಡೆಕಾಯಿ. ಒಂದು ಕೊತ್ತಿಮರಿ. ಕೊತ್ತಿಮರಿ? ಅಯ್ಯೋ, ಕೊತ್ತಿಮರಿ ಅಲ್ಲ ಸರ್, ಕೊತ್ತಂಬರಿ. ಕಲಿಸಿಕೊಡು ಕನ್ನಡ. ಹೇ ಬ್ರೋ, ಟೇಕ್ ಇಟ್. ಯಾಕೆ? ದಿಸ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ರಾಜ್ಯೋತ್ಸವ ಫಂಕ್ಷನ್. ಏನೇ ಆಯ್ತು, ಕನ್ನಡ ಮಾತಾಡದೇ ಇರೋರೆಲ್ಲ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ರಾಜ್ಯೋತ್ಸವ ಅಲ್ಲ, ರಾಜ್ಯೋತ್ಸವ. ಸ್ತವ. ಹಲೋ ಬ್ರದರ್, ಅದು ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ? ಆಗಲ್ಲಪ್ಪ, ನೀನೇ ಹೇಳು. ರಾಜ್ಯೋತ್ಸವ, ರಾಜ್ಯೋತ್ಸವ. ಕನ್ನಡ, ಕನ್ನಡ ರಾಜ್ಯೋತ್ಸವದ, ರಾಜ್ಯೋತ್ಸವದ ಶುಭಾಶಯಗಳು. ಶುಭಾಶಯಗಳು. ಎಲ್ಲಿ ಮೇಡಮ್? ಭಯ್ಯ ಏಕ್ ಮಿನಿಟ್. ಭಯ್ಯ ಸಾರಿ ಅಣ್ಣ, ನಾನ್ ಆರ್ ಟಿ ನಗರ್ ಹೋಗ್ಬೇಕು. ಬರ್ತೀರ್ರಿ? ಬರ್ತೀವಿ ಮೇಡಮ್. ಕನ್ನಡ ಬರುತ್ತಾ ಮೇಡಮ್? ಕನ್ನಡ ಗೊತ್ತಿದೆ. ಕನ್ನಡ ಮಾತಾಡಕ್ ಯಾಕೆ ಇಷ್ಟು ಕಷ್ಟ ಪಡ್ತೀರಾ? ಮಾಡೋಕೆ ಕೆಲಸವಿಲ್ಲ ಅಂತ ಎಲ್ಲ ಬರ್ತಿರಲ್ಲ, ಬಂದೇಲು ಕಲಿಬಾರ್ದೆ ಸರ್. ಏಕ್ ಸುರಕ್ಷಾ ಕವಚ. ಮತ್ತೆ ಹೇಳಿ. ಸುರಕ್ಷಾ ಕವಚ. ಪ್ರಿಸ್ಕ್ರಿಪ್ಷನ್ ಇದೆಯಾ? ಪ್ರಿಸ್ಕ್ರಿಪ್ಷನ್ ಸರ್, ದಟ್ ಒನ್ ಸರ್. ಕಾಂಡಮ್ಮ ಬಂದಾಗ ಹೊರಡಲೇ ಬೇಕಲ್ಲ, ಜನರಲ್ಲಿ ಸ್ವಲ್ಪ ಕನ್ನಡ. ಸುಖ ಬೇಕಾ ಸರ್? ಸುಖ ಕೇಳ್ತದ ನೋಡಿ ನಿನಗನು. ನಾನು ಅಂತ ಅಲ್ಲ. ಏನಂದ್ರಿ ನೀವು? ಸುಖ. ಓ, ಕನ್ನಡ ಕಲಿತಾದನ್ ಗುರು ಇನ್ನು 30 ದಿವಸದಲ್ಲಿ ಕನ್ನಡ ಕಲಿ ಅಂತ ಪರವಾಗಿಲ್ಲ ಅಲ್ವಾ? ಥ್ಯಾಂಕ್ ಯು. ನಾನು 15 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ, ಬಾಂಬೆಯಿಂದ ಬಂದಿದ್ದೀನಿ. ನನ್ನ ಮಾತೃಭಾಷೆ ಹಿಂದಿ. ಕನ್ನಡ ಗೊತ್ತಿಲ್ಲ .com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಕನ್ನಡ ಹೇಳ್ಕೊಡ್ತಾರೆ. ನಾನು ಕನ್ನಡ ಕಲಿತೆ. ಅವ್ರಿಗೂ ಒಂಚೂರು ಕನ್ನಡ ಕಲ್ಸಪ್ಪ. ಕನ್ನಡ, 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 ಕನ್ನಡ.
ಬೆಂಗಳೂರಲ್ಲಿ ಕನ್ನಡ ಗೊತ್ತಿಲ್ಲ ಅಂದವರೆಲ್ಲ ಕೊಲೆಗಳಾಗ್ತಿದ್ದಾರೆ ಮತ್ತು ಕಿಡ್ನಾಪ್ಗಳಾಗ್ತಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿಗಳಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ? ಇದೊಂದು ಹೀನವಾದ ಕೃತ್ಯ ನಡೆದೋಗಿದೆ. ಇದರಿಂದ ನನ್ನ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಇದಲ್ಲದೆ ನಮ್ಮ ಕರ್ನಾಟಕದ ಜನತೆಗೆ ಇಂಥ ವಿಷಯಗಳಿಂದ ಶೋಭೆ ತರ್ತಕ್ಕಂಥದ್ದು. ಕನ್ನಡದವರಾಗಿ ನೀವು ಇದನ್ನ ಖಂಡಿಸ್ತೀರಾ? ಡೆಫಿನೆಟ್ ಆಗಿ ಖಂಡಿಸ್ತೇನೆ. ಸರ್, ಇದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ? ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ವಿಷಯಗಳನ್ನ ತಲುಪಿಸಿ ಕೃತ್ಯ ನಡೆಸಿರೋರನ್ನ ಹುಡುಕ್ತಿದ್ದೇವೆ. ಅವರನ್ನ ಆದಷ್ಟು ಬೇಗ ಬಂಧಿಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ತೇವೆ. ಸುಮ್ಮನೆ ಕೇಳ್ತೀನಿ, ಈ ಹುಡುಗ ಕನ್ನಡ ಗೊತ್ತಿಲ್ಲ ಕೇಸಲ್ಲಿ ಅರೆಸ್ಟ್ ಆಗಿರೋಂತಾನೆ? ಹೌದು ಸರ್. ಇವನ್ಗೆ ಯಾಕ್ರಿ ಬೇಲ್ ಕೊಡಿಸ್ತಾ ಇದ್ದೀರಾ? ಅವನ್ ತಪ್ಪೇನಿಲ್ವಲ್ಲ ಸರ್, ಅದಕ್ಕೆ. ಅಂದ್ರೆ ಸುಮ್ಮನೆ ಕೇಳ್ತೀನಿ, ಈಗ 8 ಜನ ಕನ್ನಡ ಮಾತಾಡಕ್ ಬರ್ದಿರೋರು ಮಿಸ್ಸಿಂಗ್ ಆಗಿದಾರಲ್ಲ, ಅವರನ್ನ ಕಿಡ್ನಾಪ್ ಮಾಡಿರೋದು ಒಳ್ಳೆ ಕೆಲಸ ಅಂತ ನಾನು ಎಂಬಾದ. ಯಾವುದು ಕನ್ಫರ್ಮೇಶನ್ ಇಲ್ವಲ್ಲ ಸರ್, ಅದಕ್ಕೆ ಆದಷ್ಟು ಬೇಗ ಬೇಲ್ನ ಅಪ್ಲೈ ಮಾಡಿ ನಾಳೆನೇ ಆಚೆ ಬರಬೇಕು. ಆಯ್ತು, ಮಾಡೋಣ. ರೀ ವೆಂಕಟೇಶ್, ಒಂದು ಬೇಲ್ ಅಪ್ಲಿಕೇಶನ್ ರೆಡಿ ಮಾಡಿಸ್ರಿ. ಸರಿ ಸರ್, ನಾ ಹೊರಡ್ತೀನಿ. ಮಹಾಂತೇಶ್, ಅವನ್ನ ರಿಲೀಸ್ ಮಾಡಿ. ಬೇಲ್ ಪೇಪರ್ಸ್ ರೆಸ್ಟ್ ಮೈ ಅಸಿಸ್ಟೆಂಟ್ ವಿಲ್ ಟೇಕ್ ಕೇರ್. ಬರ್ಲಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋಮಾ. ಅವನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡಿ ಪ್ಲೀಸ್ ಸೋಮಾ, ಅವ್ರನ್ನ ರಿಲೀಸ್ ಮಾಡ್ರಿ. ತೆಗಿಬೇಕು, ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಇದೇ ಆಗೋಯ್ತು. ಬರ್ರಪ್ಪ ಕನ್ನಡದ ಕಂದ ಮಗಳ. ನಮಸ್ಕಾರ ಮೇಡಮ್. ಬರ್ಲಾ? ಪಾಪ ತುಂಬ ಕಷ್ಟಪಟ್ರಿ. ನಮಗೆ ಬೇಲ್ ಗಟ್ಟಿ, ನಿಮಗೆ ಬೇಲ್ ಪುರಿನೇ ಗಟ್ಟಿ. ಮುಚ್ಕೊಂಡು ಹೋದ್ರೆ ಉಳ್ಕೋತೀಯ? ನಿಮ್ ಕಾರ್ ಪಂಚರ್ ಮಾಡ್ದಾಗೆ ನೀನು ಮಾಡ್ಬೇಕಾ? ಕಾರ್ ಪಂಚರ್ ಮಾಡೋದಷ್ಟು ಈಜಿ ಅಲ್ಲ, ಈ ಮಂಜುನಾಥನ್ ಪಂಚರ್ ಮಾಡೋದು. ಬರ್ಲಾ ಮೇಡಮ್? ಹೋಗ, ಹೊರಗೆ ಹೋಗಕ್ಕೆ ಬೇಲ್ ಮಾಡ್ಸಿರೋದು. ಇವ್ರಿಗೆ ಗೊತ್ತಿಲ್ಲ, ನೀವು ಹೇಳಿ ಮೇಡಮ್.